ಹಲೋ ಇವ್ರಿ ವನ್ ಬನ್ನಿ ನೋಡೋಣ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣನು ಟ್ವೀಟ್ ಮಾಡಿದ್ದಾರೆ ಯಾವ ಥರ ಅಂತ ಅದರ ಯಾಕಂದರೆ ನ್ಯೂಸ್ ಚಾನಲ್ನಲ್ಲಿ ಹೇಳಿದ್ದು ಕ್ಲಿಯರ್ ಆಗಿಲ್ಲ ನಮ್ಮ ಡೌಟ್ಸು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಬಟ್ ಈ ವಿಡಿಯೋ ವಾಚ್ ಮಾಡಿದರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಬನ್ನಿ ನೋಡೋಣ ಕೆಲವು ದಿನಗಳ ಹಿಂದೆ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸುವ ಕುರಿತು ಯು ಜಿ ಸಿ ಮಾರ್ಗಸೂಚಿಯನ್ನು ಹೊರ ತಂದಿತ್ತು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಒಳಿತನ್ನು ಗಮನದಲ್ಲಿರಿಸಿಕೊಳ್ಳುವುದರ ಜೊತೆಗೆ ಉನ್ನತ ಶಿಕ್ಷಣ ಇಲಾಖೆಯು ಈ ಮಾರ್ಗಸೂಚಿಗಳನ್ನು ಗಣನೆಗೆ ತೆಗೆದುಕೊಂಡು ಒಂದು ತೀರ್ಮಾನಕ್ಕೆ ಬಂದಿದೆ ಎಲ್ಲ ಕೋರ್ಸುಗಳ ಮಧ್ಯಂತರ ಸೆಮಿಸ್ಟರ್ ವಿದ್ಯಾರ್ಥಿಗಳು ಸಮಗ್ರ ಮೌಲ್ಯಮಾಪನದ ಕಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮಾನದಂಡದ ಮೇಲೆ ತೇರ್ಗಡೆ ಮಾಡಲಾಗುವುದು ಆಂತರಿಕ ಅಂಕಗಳನ್ನು ಮತ್ತು ಹಿಂದಿನ ಸೆಮಿಸ್ಟರ್ ಅಂಕಗಳನ್ನು ಫಿಫ್ಟಿ ಫಿಫ್ಟಿ ರಿಯಾಯಿತಿ ಕಾಂಪ್ರಹೆನ್ಸಿವ್ ವ್ಯಾಲ್ಯೂಯೇಷನ್ ಆಧಾರದ ಮೇಲೆ ತೇರ್ಗಡೆ ಮಾಡಲಾಗುವುದು ಹಿಂದಿನ ಸೆಮಿಸ್ಟರ್ದು ಫಿಫ್ಟಿ ಪರ್ಸೆಂಟು ಮತ್ತು ಇಂಟರ್ನ್ಯಾನ್ಸು ಫಿಫ್ಟಿ ಪರ್ಸೆಂಟ್ ತೊಗೊಂಡು ಪ್ರಮೋಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಂಟರ್ಮೀಡಿಯೇಟ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಅಂಕಗಳನ್ನು ಉತ್ತಮಗೊಳಿಸಿಕೊಳ್ಳಬೇಕೆಂಬ ಇಚ್ಛೆ ಇದ್ದಲ್ಲಿ ಅವರುಗಳಿಗೆ ಮುಂದಿನ ಸೆಮಿಸ್ಟರ್ನಲ್ಲಿ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸುವುದು ವಿದ್ಯಾರ್ಥಿಗಳಿಗೆ ಬ್ಯಾಕ್ಲಾಕ್ ಇದ್ದರೆ ಆ ಸಬ್ಜೆಕ್ಟ್ಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಾಗುವುದು ಮತ್ತು ಮುಂದಿನ ಸೆಮಿಸ್ಟರ್ನಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು ಅವ್ರಿಗೆ ಏನಾದರೂ ಒಳ್ಳೆ ಮಾರ್ಕ್ಸ್ ತಗ್ಗಿಬೇಕಂದ್ರೆ ಅವರು ನೆಕ್ಸ್ಟ್ ಬರ್ಕೋಬಹು ಬರಿಬಹುದು ಮತ್ತು ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇರ್ತಾರಲ್ಲ ಅವರು ನೆಕ್ಸ್ಟ್ ಸೆಮ್ಮಲ್ಲಿ ಬರ್ಕೋಬಹುದು ಅಂತ ಹೇಳ್ತಿದ್ದಾರೆ ಮತ್ತು ಬ್ಯಾಕ್ಲಾಗ್ಗಳ ಸಹಿತ ಅಂತಿಮ ಸೆಮಿಸ್ಟರ್ ವರ್ಷದ ವಿದ್ಯಾರ್ಥಿಗಳಿಗೆ ಇದೇ ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ ಪರೀಕ್ಷೆಗಳನ್ನು ನಡೆಸಲಾಗುವುದು ಫೈನಲ್ ಇಯರ್ ಬ್ಯಾಕ್ಲಾಗ್ ಇರ್ತಾರಲ್ಲ ಅವರು ಇದೇ ಸೆಪ್ಟೆಂಬರ್ ಎಂಡ್ನಲ್ಲಿ ಅವರು ಬರೀಬೇಕಾಗತ್ತೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಪರೀಕ್ಷಾ ವೇಳಾಪಟ್ಟಿಯನ್ನು ಮತ್ತು ಇತರ ಮಾಹಿತಿಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಿವೆ ಯಾವುದೇ ಅನುಮಾನಗಳಲ್ಲಿ ಜೀರೋ ಏಯ್ಟ್ ಜೀರೋ ಟೂ ಟು ತ್ರೀ ಫೋರ್ ಒನ್ ತ್ರೀ ನೈನ್ ಫೋರ್ ಅನ್ನು ಸಂಪರ್ಕಿಸಿ ಇಷ್ಟೇ ಗಾಯ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್